ಕನ್ನಡ ನೆಲದಲ್ಲೇ ಕನ್ನಡ ಧ್ವಜಕ್ಕೆ ಬೆಂಕಿ ರಾತ್ರೋರಾತ್ರಿ ಖಾನಾಪುರದಲ್ಲಿ ಕಿಡಿಗೇಡಿಗಳ ಕೃತ್ಯ ಎಂಇಎಸ್ ಪುಂಡರ ವಿರುದ್ಧ ಹೆಚ್ಚಾದ ಕಿಚ್ಚು ನಾಡದ್ರೋಹಿಗಳ ವಿರುದ್ಧ ಕೇರಳಿ ಕೆಂಡವಾದ ಕನ್ನಡಿಗರು ಕಿಡಿಗೇಡಿಗಳನ್ನು ಬ್ಯಾನ್ ಮಾಡುವಂತೆ ಪ್ರತಿಭಟನೆ ಸ್ವಾಭಿಮಾನಿಗಳನ್ನು ತಡೆದು ವಶಕ್ಕೆ ಪಡೆದ ಪೊಲೀಸರು ಕುಂದಾ ನಗರಿಯಲ್ಲಿ ಹೆಚ್ಚಾದ ಸ್ವಾಭಿಮಾನದ ಕಿಚ್ಚು ಕನ್ನಡಪರ ಸಂಘಟನೆಗಳಿಂದ ಬೆಳಗಾವಿ ಚಲೋ ಕೆಲವೇ ಕ್ಷಣಗಳಲ್ಲಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ವೈದ್ಯ ಶಿಕ್ಷಣವನ್ನ ನೀಟಾಗಿ ತಪ್ಪಿಸುವ ಹುನ್ನಾರ ಸಮಾನ ಶಿಕ್ಷಣ ಸಂವಿಧಾನವನ್ನ ಕೇಂದ್ರ ಗಾಳಿಗೆ ತೂರಿದೆ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ ಎಚ್ಡಿಕೆ ರಾಮನಗರದಲ್ಲಿ ಮುಂದುವರೆದ ಅಭಿವೃದ್ಧಿ ಪರ್ವ ರಾಂಪುರ ಗ್ರಾಮದಲ್ಲಿ ಶಾಲಾ ಕಟ್ಟಡದ ಗುದ್ದಲಿ ಪೂಜೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಶಾಸಕಿ ಅನಿತಾ ಕುಮಾರಸ್ವಾಮಿ